ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಹಲವಾರು ಮಂದಿಗೆ ಕಿಮ್ ಜಾಂಗ್ ಬಗ್ಗೆ ಮತ್ತು ನಾರ್ತ್ ಕೊರಿಯಾ ಬಗ್ಗೆ ತಿಳಿದೇ ಇರುತ್ತದೆ. ಇಡೀ ಪ್ರಪಂಚದಲ್ಲಿಯೇ ಜನರನ್ನು ತುಂಬಾ ಹಿಂಸಿಸುವ ದೇಶ ಯಾವುದು ಎಂದರೆ ತಕ್ಷಣವೇ ಹೇಳುವ ಹೆಸರು ನಾರ್ತ್ ಕೊರಿಯಾ. ಕಿಮ್ ಜಾಂಗ್ಗೆ ತಿಳಿಯದೆ ಈ ದೇಶದಿಂದ ಒಂದೇ ಒಂದು ಪಕ್ಷಿ ಕೂಡ ಹೊರಗಡೆ ಬರುವ ಅವಕಾಶಗಳಿರುವುದಿಲ್ಲ. ಆದರೆ ಈ ದಿನದ ಈ ವಿಡಿಯೋದಲ್ಲಿ ನಾರ್ತ್ ಕೊರಿಯಾದಿಂದ ಲೀಕ್ ಆದ ಕೆಲವು ಶಾಕಿಂಗ್ ವಿಡಿಯೋಗಳ ಜೊತೆ ಒಂದು ವೇಳೆ ಕಿಮ್ ಮಾಮ ಇದ್ದಕ್ಕಿದ್ದಂತೆ ಮರಣ ಹೊಂದಿದರೆ ಆ ದೇಶದ ಪರಿಸ್ಥಿತಿ ಏನು ಎಂಬುದನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಲೀಕ್ ಆಗಿದೆ. ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಲಿಗಳಾಗಿ ಹೇಗೆ ಕೆಲಸ ಮಾಡುತ್ತಿದ್ದಾರೆ ಎಂದು ನೋಡಬಹುದು. 10-12 ವರ್ಷದೊಳಗಿನ ಮಕ್ಕಳು ರೈಲ್ವೆ ಟ್ರ್ಯಾಕ್ ಮೇಲೆ ಕೂಲಿಗಳಾಗಿ ಕೆಲಸ ಮಾಡುವುದನ್ನು ನೋಡಬಹುದು. ಇವರ ಕೈಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿಸುತ್ತಿದ್ದಾರೆ. ಈ ಕೆಲಸವನ್ನು ಕೇವಲ ಒಬ್ಬರು ಇಬ್ಬರಲ್ಲ, ನಾರ್ತ್ ಕೊರಿಯಾದಲ್ಲಿರುವ ಪ್ರತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮಕ್ಕಳು ಮಾಡಲೇಬೇಕಾಗುತ್ತದೆ. ಈ ಮಕ್ಕಳು ಮಳೆ ಬಿಸಿಲೆನ್ನದೆ ಪ್ರತಿದಿನವೂ ಕೂಲಿಗಳಾಗಿ ಕೆಲಸ ಮಾಡಲೇಬೇಕು. ಇನ್ನೂ ಶಾಕಿಂಗ್ ವಿಷಯವೇನೆಂದರೆ ಇವರಿಗೆ 1 ರೂಪಾಯಿ ಕೂಡ ಕೊಡುವುದಿಲ್ಲ. ಈ ಕೆಲಸ ಹಣಕ್ಕಾಗಿ ಅಲ್ಲ, ಅವರ ದೇಶಕ್ಕೋಸ್ಕರ ಕಷ್ಟಪಡುತ್ತಿದ್ದೇವೆ ಎಂದು, ಇನ್ನೂ ಅವರ ಲೀಡರ್ ಆದ ಕಿಮ್ಗೋಸ್ಕರ ಮಾಡಬೇಕೆಂದು ಮೊದಲೇ ಹೇಳಿರುತ್ತಾರೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಡಿಯೋದಲ್ಲಿ 10-12 ವರ್ಷದ ಬಾಲಕಿ ಕಿಮ್ನ ರೆಸಾರ್ಟ್ ಬಳಿ ಮಂಜುಗಡ್ಡೆಗಳನ್ನು ತೆರವು ಮಾಡುವ ಕೆಲಸದಲ್ಲಿ ತೊಡಗಿರುವುದು ತಿಳಿದು ಬಂದಿದೆ. ಈ ಬಾಲಕಿಯನ್ನು ಆ ಪ್ರದೇಶದಲ್ಲಿ 0 ಟೆಂಪರೇಚರ್ ಇದ್ದರೂ ಸಹ 6-8 ಗಂಟೆಗಳ ಕಾಲ ಕೆಲಸ ಮಾಡಿಸುತ್ತಾರೆ. ಇನ್ನೂ ಬಾಧೆ ಪಡುವ ವಿಷಯವೆಂದರೆ ಇವರ ಪೋಷಕರಿಗೆ ಇವರನ್ನು ಮಾತಾಡಿಸುವ ಪರ್ಮಿಷನ್ ಸಹ ಇರುವುದಿಲ್ಲ. ಒಂದು ವೇಳೆ ಇವರ ಪೋಷಕರು ಅದನ್ನು ವಿರೋಧಿಸಿದರೆ ಅವರ ಮಕ್ಕಳು ಜೀವನ ಪೂರ್ತಿ ಜೈಲಲ್ಲಿ ಕಳೆಯಬೇಕಾಗುತ್ತದೆ. ಪಾಪ, ಅವರ ಆ ಪರಿಸ್ಥಿತಿ ನೋಡಿದರೆ ಇನ್ನೂ ಎಷ್ಟು ವರ್ಷಗಳಾದರೂ ಸರಿ ಇವರಿಗೆ ಸ್ವಾತಂತ್ರ್ಯ ಬರುವುದೇ ಇಲ್ಲವೇನೋ ಎನಿಸುತ್ತದೆ. ಈ ನಾರ್ತ್ ಕೊರಿಯಾ ದೇಶದಿಂದ ಹೊರಗೆ ಬರಲು ಬಹಳ ಮಂದಿ ಟ್ರೈ ಮಾಡುತ್ತಿರುತ್ತಾರೆ. ಇಲ್ಲಿ ನೋಡಿ, ಒಬ್ಬ ತಾಯಿ ಮಗಳು ನಾರ್ತ್ ಕೊರಿಯಾದಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾರೆ, ಆದರೆ ಇವರನ್ನು ಅಲ್ಲಿರುವ ಗಾರ್ಡ್ಗಳು ನೋಡಿಬಿಡುತ್ತಾರೆ. ಈ ಸ್ಥಳವು ನಾರ್ತ್ ಕೊರಿಯಾದ ಚೈನಾ ಬಾರ್ಡರ್ದು. ಈ ಬಾರ್ಡರ್ ಅಲ್ಲಿ ಕಾಣಿಸುತ್ತಿರುವ ಲೇಕ್ ಒಂದು ಫ್ರೋಜನ್ ಲೇಕ್. ಇದರಲ್ಲಿ ಯಾರಾದರೂ ಬಿದ್ದರೆ ಗಡ್ಡೆ ಕಟ್ಟಿಕೊಂಡು ಸಾಯುವುದು ಪಕ್ಕ. ಆದರೆ ಈ ತಾಯಿ ಮಗಳಿಗೆ ಅದೆಲ್ಲ ತಿಳಿದಿದ್ದರೂ ಸಹ ಆ ನದಿಯನ್ನು ದಾಟಿ ಚೈನಾಗೆ ಹೋಗಲು ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಇವರ ಬ್ಯಾಡ್ಲಕ್ ಏನೆಂದರೆ ಅಲ್ಲಿ ಕಾವಲು ಕಾಯುತ್ತಿದ್ದ ಗಾರ್ಡ್ ಇವರನ್ನು ನೋಡಿ ತಕ್ಷಣವೇ ಅರೆಸ್ಟ್ ಮಾಡುತ್ತಾರೆ. ಈಗ ತಾಯಿ ಮಗಳು ಇಬ್ಬರೂ ಕೂಡ ಲೇಬರ್ ಕ್ಯಾಂಪ್ಗೆ ಹೋಗುವುದೇ ಅಲ್ಲದೆ ಇವರ ಫ್ಯಾಮಿಲಿ ಮೆಂಬರ್ಗಳೆಲ್ಲರೂ ಸಹ ಜೀವನ ಪೂರ್ತಿ ಜೈಲಿನಲ್ಲಿ ಕಳೆಯಬೇಕಾಗುತ್ತದೆ. ಏಕೆಂದರೆ ನಾರ್ತ್ ಕೊರಿಯಾದ ರೂಲ್ಸ್ ಹೇಗಿರುತ್ತದೆಂದರೆ ಯಾವುದಾದರೂ ತಪ್ಪು ಒಬ್ಬರು ಮಾಡಿದರೂ ಕೂಡ ಅವರ ಕುಟುಂಬಸ್ಥರೆಲ್ಲರೂ ಸಹ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಸ್ನೇಹಿತರೆ, ನೀವು ಇಲ್ಲಿಯವರೆಗೂ ಎಷ್ಟೋ ಮಂದಿ ಸ್ಮಗ್ಲರ್ಗಳ ಬಗ್ಗೆ ಕೇಳಿಯೇ ಇರುತ್ತೀರಾ. ನಾರ್ಮಲ್ ಆಗಿ ಸ್ಮಗ್ಲರ್ಗಳು ಬೆಲೆ ಬಾಳುವಂತಹ ಚಿನ್ನ, ಬೆಳ್ಳಿ, ವಜ್ರ ಮತ್ತು ಅಪರೂಪದ ವಸ್ತುಗಳನ್ನು ಸ್ಮಗ್ಲಿಂಗ್ ಮಾಡುತ್ತಿರುತ್ತಾರೆ. ಆದರೆ ನಾರ್ತ್ ಕೊರಿಯಾದಲ್ಲಿನ ಒಂದು ಸ್ಮಗ್ಲಿಂಗ್ ವಿಡಿಯೋ ಲೀಕ್ ಆಗಿದೆ. ಅದನ್ನು ನೋಡಿ ಇಡೀ ಪ್ರಪಂಚವೆಲ್ಲ ಶಾಕ್ ಆಗಿದೆ. ಅದೇನೆಂದರೆ ಈ ವಿಡಿಯೋದಲ್ಲಿ ಚೈನೀಸ್ ಸ್ಮಗ್ಲರ್ ನಾರ್ತ್ ಕೊರಿಯಾದೊಳಗೆ ಫುಡ್ ಸ್ಮಗ್ಲಿಂಗ್ ಮಾಡುತ್ತಾ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಏಕೆಂದರೆ ಅಲ್ಲಿ ಹಸುವಿನಿಂದ ಬಳಲುತ್ತಿರುವವರು ಇವರ ಬಳಿ ಫುಡ್ ಕೊಂಡುಕೊಂಡು ತಿನ್ನುವುದಕ್ಕೋಸ್ಕರ. ನಿಜ ಹೇಳಬೇಕೆಂದರೆ ನಾರ್ತ್ ಕೊರಿಯಾದಲ್ಲಿ ತಿನ್ನುವುದಕ್ಕೆ ತಿಂಡಿ ಎಷ್ಟು ಕಷ್ಟಕರವಾಗಿರುತ್ತದೆ ಎಂದರೆ ಅಲ್ಲಿರುವವರು ಹಸಿವಿನಿಂದ ಬಳಲುತ್ತಿರುತ್ತಾರೆ. ಬಡವರಾದರೆ ಅವರಿರುವಂತಹ ಸ್ಥಳೀಯ ಪ್ರದೇಶಗಳಲ್ಲಿ ಸಿಗುವ ಸೊಪ್ಪು ಸೊದೆ ತಿಂದು ಬದುಕುತ್ತಿರುತ್ತಾರೆ. ಅಲ್ಲಿ ಫುಡ್ಗೆ ಬಹಳ ಡಿಮ್ಯಾಂಡ್ ಇರುವುದರಿಂದ ನಾರ್ತ್ ಕೊರಿಯಾದೊಳಗೆ ಪ್ರವೇಶಿಸಲು ಅಲ್ಲಿನ ಗಾರ್ಡ್ಗಳಿಗೆ ಹಣ ಕೊಡುತ್ತಿರುತ್ತಾರೆ ಸ್ಮಗ್ಲರ್ಗಳು. ಹಾಗೆ ಹಣ ಕೊಟ್ಟು ಪ್ರವೇಶಿಸಿದ ಸ್ಮಗ್ಲರ್ಗಳು ಅವರ ಪ್ರವೇಶ ಬೇರೆ ಯಾರಿಗೂ ತಿಳಿಯಬಾರದೆಂದು ಅವರ ಕಾಲಿನ ಹೆಜ್ಜೆ ಗುರುತುಗಳನ್ನು ಒರೆಸುತ್ತಿರುವುದು ಕೂಡ ವಿಡಿಯೋಗಳಲ್ಲಿ ಸೆರೆ ಸಿಕ್ಕಿದೆ. ಒಂದು ವೇಳೆ ಅಪ್ಪಿತಪ್ಪಿ ಇವರು ಸಿಕ್ಕಿಬಿದ್ದರೆ ಇವರ ಪರಿಸ್ಥಿತಿ ಏನೆಂದು ಈಗಾಗಲೇ ನಿಮಗೆ ಅರ್ಥವಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ನೀವು ನೋಡುತ್ತಿರುವ ಈ ವಿಡಿಯೋ 2014ರಲ್ಲಿ ನಾರ್ತ್ ಕೊರಿಯಾದಿಂದ ಲೀಕ್ ಆಗಿದೆ. ಇದರಲ್ಲಿ ನಾರ್ತ್ ಕೊರಿಯಾ ಆರ್ಮಿಗೆ ಟ್ರೈನಿಂಗ್ ಕೊಡುತ್ತಿದ್ದಾರೆ. ಇಲ್ಲಿ ಈ ಆರ್ಮಿ ಆಫೀಸರ್ಸ್ ಶತ್ರುಗಳ ಜಾಗದಲ್ಲಿ ಅಮೆರಿಕನ್ ಆರ್ಮಿ ಬೊಂಬೆಯನ್ನಿಟ್ಟಿದ್ದಾರೆ. ಆ ನಂತರ ನಾರ್ತ್ ಕೊರಿಯಾ ಸೋಲ್ಜರ್ಸ್ ಅನ್ನು ಆ ಬೊಂಬೆಯನ್ನು ಶೂಟ್ ಮಾಡಬೇಕೆಂದು ಆರ್ಡರ್ ಮಾಡುತ್ತಾರೆ. ಅಲ್ಲಿನ ಆರ್ಮಿಗೆ ಅಮೆರಿಕ ಕೊರಿಯಾದ ಅತಿದೊಡ್ಡ ಶತ್ರುವೆಂದು ಕಲಿಸುತ್ತಾ ಬರುತ್ತಾರೆ. ಇನ್ನು ಕಾರ್ಡ್ಬೋರ್ಡ್ ಮೇಲೆ ಅಮೆರಿಕನ್ ಸೋಲ್ಜರ್ ಬೊಂಬೆಗಳಿರುತ್ತವೆ. ನಾರ್ತ್ ಕೊರಿಯನ್ ಸೋಲ್ಜರ್ಸ್ ಅವುಗಳನ್ನು ಶೂಟ್ ಮಾಡುತ್ತಿರುತ್ತಾರೆ. ಇದಕ್ಕೆ ಕಾರಣವೆಂದರೆ ಅಮೆರಿಕ ಯಾವುದೋ ಒಂದು ದಿನ ಹ್ಯೂಮನ್ ರೈಟ್ಸ್ ಹೆಸರಿನಿಂದ ಕಿಮ್ ಸರ್ಕಾರವನ್ನು ನಾಶ ಮಾಡುತ್ತದೆಂದು ಕಿಮ್ ಮಾಮನಿಗೆ ಬಹಳ ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ಚಿಕ್ಕ ಮಕ್ಕಳಿಂದಲೇ ಅಮೆರಿಕ ಇವರ ಅತಿದೊಡ್ಡ ಶತ್ರುವೆಂದು ಮೈಂಡ್ ವಾಶ್ ಮಾಡುತ್ತಾ ಬರುತ್ತಿರುತ್ತಾರೆ.
ಒಂದು ವೇಳೆ ಅಮೆರಿಕ ಸರ್ಕಾರ ಇವರ ಮೇಲೆ ಯುದ್ಧಕ್ಕಿಳಿದರೆ ಅಂತಹ ಪರಿಸ್ಥಿತಿಗಳಲ್ಲಿ ಇವರನ್ನು ಬಳಕೆ ಮಾಡಿಕೊಳ್ಳಲು ಹಾಗೆ ಮಾಡುತ್ತಾರೆ. ಸ್ನೇಹಿತರೆ, ನಾವು ಇದಕ್ಕೂ ಮೊದಲು ತಿಳಿದಂತೆ ಕಿಮ್ ಜಾಂಗ್ಗೆ ಅಮೆರಿಕವೆಂದರೆ ಬಹಳ ಕೋಪ. ಆದ್ದರಿಂದಲೇ ನಾರ್ತ್ ಕೊರಿಯಾದ ಪ್ರಜೆಗಳಿಗೆ ಸದಾಕಾಲ ಅಮೆರಿಕ ಮೇಲೆ ವೈರತ್ವವನ್ನು ತುಂಬುತ್ತಲೇ ಇರುತ್ತಾರೆ. ಸ್ನೇಹಿತರೆ, ಈಗ ನೋಡುತ್ತಿರುವ ಈ ವಿಡಿಯೋ 2016 ನಾರ್ತ್ ಕೊರಿಯಾದ ಒಂದು ನ್ಯೂಸ್ ಚಾನೆಲ್ನಿಂದ ಲೀಕ್ ಆಗಿದೆ. ಈ ಚಾನೆಲ್ನಲ್ಲಿ ಸರ್ಕಾರದ ಕಡೆಯಿಂದ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಅದರಲ್ಲಿ ಜನರಿಗೆ ಮನೆಗಳಿಲ್ಲದವರ ಬಗ್ಗೆ ತೋರಿಸುತ್ತಾ ಇದು ಅಮೆರಿಕ ಎಂದು, ಅಮೆರಿಕದಲ್ಲಿ ಇರುವುದಕ್ಕೆ ಮನೆ ಇರುವುದಿಲ್ಲ ಮತ್ತು ತಿನ್ನುವುದಕ್ಕೆ ತಿಂಡಿ ಇರುವುದಿಲ್ಲವೆಂದು, ಅಮೆರಿಕಗಿಂತಲೂ ನಾರ್ತ್ ಕೊರಿಯಾ ಜನರು ಬಹಳ ಉತ್ತಮ ಜೀವನ ಸಾಗಿಸುತ್ತಿದ್ದಾರೆ ಎಂದು ತೋರಿಸುತ್ತಿರುತ್ತಾರೆ. ಹೇಗೂ ನೀವು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹೇಗೆಂದರೆ ಅಮೆರಿಕ ಎಷ್ಟು ಬಡವರೆಂದರೆ ಅವರಿಗೆ ತಿನ್ನುವುದಕ್ಕೆ ಊಟ ಸಿಗುವುದಿಲ್ಲ. ಇವರು ಸ್ನೋಯಿಂದ ತಯಾರು ಮಾಡಿದ ಕಾಫಿ ಕುಡಿಯುತ್ತಾರೆಂದು, ಹಾಗೆಯೇ ಇವರು ಇರುವುದಕ್ಕೆ ಮನೆಗಳಿರುವುದಿಲ್ಲ, ಫುಟ್ಪಾತ್ಗಳ ಮೇಲೆ ಮಲಗುತ್ತಾರೆ ಎಂದು ನಾರ್ತ್ ಕೊರಿಯಾದ ಜನರಿಗೆ ಸುಳ್ಳು ಸುಳ್ಳಾಗಿ ತೋರಿಸುತ್ತಾರೆ. ಏಕೆಂದರೆ ಈ ನಾರ್ತ್ ಕೊರಿಯಾ ಪ್ರಜೆಗಳ ಬಳಿ ಇಂಟರ್ನೆಟ್ ಸೌಲಭ್ಯವಿರುವುದಿಲ್ಲ. ಇನ್ನು ಆ ದೇಶದವರಿಗೆ ದೇಶ ಬಿಟ್ಟು ಹೊರಗೆ ಹೋಗುವ ಅವಕಾಶವೇ ಇರುವುದಿಲ್ಲ. ಆದ್ದರಿಂದಲೇ ಅವರು ಇದನ್ನೆಲ್ಲ ನಿಜವೆಂದು ನಂಬುತ್ತಾರೆ. ಇವರ ಜೀವನ ಅಮೆರಿಕಗಿಂತಲೂ ಬೆಟರ್ ಎಂದು, ಪ್ರಪಂಚದಲ್ಲಿರುವ ಬೇರೆ ಬೇರೆ ದೇಶಗಳಿಗಿಂತಲೂ ನಾವು ನಮ್ಮ ದೇಶದಲ್ಲಿ ಒಂದೊಳ್ಳೆಯ ಜೀವನ ಸಾಗಿಸುತ್ತಿದ್ದೇವೆ ಎಂದು ಅಲ್ಲಿನ ಜನರು ಮೂಢವಾಗಿ ನಂಬುತ್ತಾರೆ. ಸ್ನೇಹಿತರೆ, ಏರ್ಪೋರ್ಟ್ ಯಾವಾಗಲೂ ಬ್ಯುಸಿಯಾಗಿರುವ ಸ್ಥಳವೆಂದು ನಿಮ್ಮೆಲ್ಲರಿಗೂ ಗೊತ್ತು. ಏಕೆಂದರೆ ಪ್ರತಿ ದೇಶದಲ್ಲಿರುವ ಏರ್ಪೋರ್ಟ್ಗಳಿಗೂ ಫ್ಲೈಟ್ಸ್ ಬರುತ್ತಿರುತ್ತವೆ, ಹಾಗೆ ಹೋಗುತ್ತಿರುತ್ತವೆ. ಆದ್ದರಿಂದ ಅಲ್ಲಿ ದಿನದ 24 ಜನಸಂದಣಿಯಿಂದ ತುಂಬಿ ತುಳುಕುತ್ತಿರುತ್ತದೆ. ಆದರೆ ಈ ವಿಷಯದಲ್ಲಿ ನಾರ್ತ್ ಕೊರಿಯಾ ಟೋಟಲಿ ಡಿಫರೆಂಟ್. ಇಲ್ಲಿ ನೀವು ನೋಡುತ್ತಿರುವ ಈ ಏರ್ಪೋರ್ಟ್ ನಾರ್ತ್ ಕೊರಿಯಾದಲ್ಲಿರುವುದೇ. ಇದು ನಾರ್ತ್ ಕೊರಿಯಾದ ಕ್ಯಾಪಿಟಲ್ ಆದ ಪುಂಗ್ಯಾಂಗ್ನಲ್ಲಿರುತ್ತದೆ. ಮೊದಲ ಬಾರಿ ನೋಡಿದವರಿಗೆ ಇದೊಂದು ಮುಚ್ಚಲ್ಪಟ್ಟಿರುವ ಏರ್ಪೋರ್ಟ್ನ ಹಾಗೆ ಕಾಣಿಸುತ್ತದೆ. ಏಕೆಂದರೆ ಈ ಏರ್ಪೋರ್ಟಲ್ಲಿ ಯಾವ ಕಡೆ ನೋಡಿದರೂ ಕೂಡ ಜನರೇ ಕಾಣಿಸುವುದಿಲ್ಲ. ಶಾಕಿಂಗ್ ವಿಷಯವೆಂದರೆ ಈ ಏರ್ಪೋರ್ಟ್ನೊಳಕ್ಕೆ ಫ್ಲೈಟ್ಸ್ ಬರುತ್ತವೆ ಮತ್ತು ಹೋಗುತ್ತವೆ ಕೂಡ. ಆದರೆ ನಾರ್ತ್ ಕೊರಿಯಾದಿಂದ ಯಾವುದೇ ವ್ಯಕ್ತಿಯಾಗಲಿ ದೇಶದಿಂದ ಹೊರಗೆ ಹೋಗಲು ಪರ್ಮಿಷನ್ ಇರುವುದಿಲ್ಲ. ಹಾಗೆಯೇ ಯಾವುದೇ ಕಾರಣವಿಲ್ಲದೆ ಬೇರೆ ಯಾರೂ ಕೂಡ ಈ ದೇಶದೊಳಗೆ ಪ್ರವೇಶಿಸುವ ಅವಕಾಶವೂ ಕೂಡ ಇರುವುದಿಲ್ಲ. ಈ ದೇಶದ ಏರ್ಪೋರ್ಟ್ ಕಿಮ್ಮಾಮನ ಫ್ಯಾಮಿಲಿ ಮತ್ತು ಇನ್ನುಳಿದ ನಾರ್ತ್ ಕೊರಿಯಾದ ಲೀಡರ್ಸ್ಗಳಿಗೆ ಮಾತ್ರವೇ, ಅದು ಕೂಡ ಅನಿವಾರ್ಯವಾದ ಅವಶ್ಯಕತೆಗಳಿಗೆ ಮಾತ್ರವೇ ಬಳಕೆ ಮಾಡುತ್ತಾರೆ. ಆದ್ದರಿಂದಲೇ ಇಲ್ಲಿ ಏರ್ಪೋರ್ಟ್ ಸಿಬ್ಬಂದಿ ಕೂಡ ಬಹಳ ರೇರ್ ಆಗಿ ಕಾಣಿಸುತ್ತಾರೆ. ನಾರ್ಮಲ್ ವ್ಯಕ್ತಿಗಳಾದರೆ ಈ ಏರ್ಪೋರ್ಟ್ ಪ್ರವೇಶಿಸುವ ಚಾನ್ಸೇ ಇರುವುದಿಲ್ಲ. ಸ್ನೇಹಿತರೆ, ಯಾವುದೇನೇ ಆಗಲಿ ಇಂತಹ ಕಠಿಣವಾದ ನಿಯಮಗಳು ಮಾತ್ರ ಈ ಪ್ರಪಂಚದಲ್ಲಿ ಎಲ್ಲಿಯೂ ಕಾಣ ಸಿಗುವುದಿಲ್ಲ ಎಂಬುದು ಮಾತ್ರ ಸತ್ಯ. ಸ್ನೇಹಿತರೆ, ಇವು ನಾರ್ತ್ ಕೊರಿಯಾದಿಂದ ಲೀಕ್ ಆದ ಕೆಲವು ವಿಡಿಯೋಗಳು. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.